ಓಕೆ ಗೈಸ್, ಇದು ಕೂಡ ಬಿಬಿಎಗೆ ಸೆಕ್ಷನ್ ಸಿ ನಲ್ಲಿ ಕೇಳಿರ್ತಕ್ಕಂತ ಕ್ವಶನ್. ಇಲ್ಲಿ 8A 8B ಅಂತ 14 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿರ್ತಾರೆ. 8A ಬಂದು 7 ಮಾರ್ಕ್ಸ್, 8B ಬಂದು 7 ಮಾರ್ಕ್ಸ್, ಟೋಟಲ್ 14 ಮಾರ್ಕ್ಸ್ ಆಗುತ್ತೆ. ಇದರಲ್ಲಿ 8A ಏನ್ ಸಾಲ್ವ್ ಮಾಡಬೇಕು ಅಂತನೋ ಇದು ಕ್ವಶನ್. ಏನಂತ ಹೇಳಿದ್ರೆ ಸಾಲ್ವ್ ಬೈ ಎಕ್ಸ್, ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ 3 is equals to x plus 4 divided by 5 plus 7 divided by 15 ಅಂತ ಇದೆ. ಈಗ ಫಸ್ಟ್ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಾಲ್ವ್ ಮಾಡ್ಕೋಣ, ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಾಲ್ವ್ ಮಾಡ್ಕೋಣ. ಓಕೆನಾ? ಈಗ ನಾನು ಆವಾಗಲೇ ಹೇಳಿದೆ, ಎರಡು ಒಂದು ಈಕ್ವೇಶನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಫ್ ಎರಡು ನಂಬರ್ ಮಧ್ಯದಲ್ಲಿ ಏನಾದರೂ ಪ್ಲಸ್ ಅಥವಾ ಮೈನಸ್ ಇದ್ರೆ ಎಲ್ ಸಿ ಎಂ ತಗೊಳ್ಬೇಕು ಅಂತ ಹೇಳಿದೆ. ಇಲ್ಲಿ 2 ಮತ್ತೆ 3 ಇದೆ, ಎರಡು ಕೂಡ ಏನಾಗಿದೆ ಅಂದ್ರೆ ಸಿಂಗಲ್ ನಂಬರ್ಸ್ ಆಗಿರೋದು, ಒಂದು ಆಡ್ ಒಂದು ಈವನ್ ಆಗಿರೋದ್ರಿಂದ ಇದಕ್ಕೆ ಎಲ್ ಸಿ ಎಂ ಏನ್ ಮಾಡಬಹುದು ಅಂದ್ರೆ 2 × 3 ಅಂತ ಮಾಡಬಹುದು. ಕರೆಕ್ಟ್. ಈಗ ನಾನೇನ್ ಮಾಡ್ತೀನಿ, 2 × 3 ಅಂತಾನೆ ಇಟ್ಕೊಳ್ತೀನಿ. ಓಕೆನಾ? ನಿಮ್ಗೆ ಅರ್ಥ ಆಗೋ ತರ ಹೇಳ್ಕೊಡ್ಬೇಕಲ್ವಾ, ಅದಕ್ಕೋಸ್ಕರ. ಓಕೆನಾ? ಈಗ 2 × 3 ಹಾಕೊಂಡ್ವಿ, ಇಲ್ಲಿ 2 ಕಾಮನ್ ಇದೆ, ಇಲ್ಲಿ 2 ಕಾಮನ್ ಇದೆ. ಕರೆಕ್ಟ್. ಕಾಮನ್ ಇಲ್ಲದೆ ಇರೋದು ಯಾವ್ದಪ್ಪ, 8. ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಕಾಮನ್ ಆಗಿ ಇಲ್ದೇ ಇರೋದು ಯಾವ್ದು, 3 ತಾನೇ, 3. ಹಾಗಾದ್ರೆ ಈ 3 ನ ಇಲ್ಲಿ ಹಾಕೊಂಡು ಎಕ್ಸ್ ಪ್ಲಸ್ 1 ಅನ್ನ ಈಗ ಅಂದ್ರೆ 3 × x + 1 ಅಂತ ಅರ್ಥ. ಓಕೆನಾ? ಹಾಗೆ ಇಲ್ಲಿ ಏನ್ ಸೈನ್ ಇದೆಯಪ್ಪ, ಮೈನಸ್ ಹಾಕೊಡ್ತೀವಿ. ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ದೇ ಇರೋದು ಯಾವ್ದು, 2. ಹಾಗಾದ್ರೆ 2 × x − 2 ಆಗ್ತದೆ. ಕ್ಲಿಯರ್? ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಆರಾಮಾಗಿ ಬಂತು ನಮ್ಗೆ. ಕರೆಕ್ಟ್. ಈಗ 5 ಮತ್ತೆ 15 ಗೆ ನೋಡಿ, 5 ಮತ್ತೆ 15 ಗೆ ಹೌದಾ, ಎಲ್ ಸಿ ಎಂ ತಗೊಂಡ್ರೆ 5 1 ಲ 5 3 ಲ. ಕರೆಕ್ಟ್. 5 1 ಸ 5 3 ಸ. ಈಗ 3 1 ಸ 3 3 5 ಸ 15. ಎಲ್ ಸಿ ಎಂ ಎಷ್ಟು ಇಟ್ಕೋಬಹುದು, 15 ಅಂತ ಇಟ್ಕೋಬಹುದು. ಕರೆಕ್ಟ್. ಈಗ ಕರೆಕ್ಟ್ ಆನ್ಸರ್, ಇಲ್ಲಿ 15 ಹೆಂಗ್ ಬಂತು ಅಂತ ಹೇಳಿದ್ರೆ 5 × 3 ಬಂತು. ಕರೆಕ್ಟ್. ಎಸ್ ಆರ್ ನೋ? ಎಸ್. ಹಾಗಾದ್ರೆ 5 5 ಕಾಮನ್ ಆಗಿದೆ. ಕಾಮನ್ ಆಗಿ ಇಲ್ದೇ ಇರೋದು ಯಾವ್ದಪ್ಪ, 15. ಕಾಮನ್ ಆಗಿ ಇಲ್ದೇ ಇರೋದು ಯಾವ್ದು, 3 ಅಲ್ವೇನಾ? ಮತ್ತೆ ಸೊ ಹಾಗಾದ್ರೆ ಈ 3 ಅನ್ನ ಎಕ್ಸ್ ಪ್ಲಸ್ 4 ಗೆ ಹಾಕುವಣ. ಓಕೆನಾ? ಅರ್ಥ ಆಗ್ತಾ ಇದೆಯಲ್ವೋ? ಈಗ ನಾನು ಈ 15 ಹೆಂಗ್ ಬಂತಪ್ಪ, 5 × 3 ಬಂತು. ಕರೆಕ್ಟ್. 5 1 5 5 × 3 15 ಅಂತ ಬಂದಿದೆ. ಹೌದಾ? ಈ 15 ಬರಬೇಕು ಅಂದ್ರೆ ಹೌದಾ, ಇಲ್ಲಿ 5 ಇದೆ, ಇಲ್ಲೂ 5 ಇದೆ, ಇಲ್ದೇ ಇರೋದು ಯಾವ್ದು, 3 3 × x + 4 ಆಗ್ಬೋದು. ಇಲ್ಲಿ 15 ಇದೆ ತಾನೇ, ಇಲ್ಲೂ ಏನಿದೆ, 15 ಇದೆ. ಹಾಗಾದ್ರೆ 1 ತಾನೇ ಕಾಮನ್. ಹಾಗಾದ್ರೆ ಈ ಪ್ಲಸ್ 7 ಅಂತ ಹಾಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವೋ? ಕ್ಲಿಯರಾ? ಈಗ ಸೆಕೆಂಡ್ ಸ್ಟೆಪ್ ಬರೋಣ. ಇಲ್ಲಿ 3 2 ಎಷ್ಟಾಯ್ತು, 6 ಆಯ್ತು. ಕರೆಕ್ಟ್ ಏನಪ್ಪ? ಈಗ 3 × x ಎಷ್ಟಪ್ಪ, 3 x. ಪ್ಲಸ್ × ಪ್ಲಸ್ ಏನಪ್ಪ, ಪ್ಲಸ್. 3 × 1 ಎಷ್ಟಪ್ಪ, 3. ಕರೆಕ್ಟ್. ಈಗ −× ಪ್ಲಸ್, ಮೈನಸ್. 2 × x, ಕರೆಕ್ಟ್. ಏನಾ? −× −, ಪ್ಲಸ್. 2 2 4 ಬಂತೇನಾ ಲೆಫ್ಟ್ ಹ್ಯಾಂಡ್ ಸೈಡ್? ಓಕೆ. ಈಗ 3 × x ಹೌದಾ, ಪ್ಲಸ್ × ಪ್ಲಸ್, 3 4 12. ಪ್ಲಸ್ 7 ಹಾಗೆ ಉಳಿಸ್ಕೋ, ಈ 15 ಹಾಗೆ ಉಳಿಸ್ಕೋ. ಕ್ಲಿಯರ್ ಏನಪ್ಪ? ಕ್ಲಿಯರ್. ಈಗ ನೆಕ್ಸ್ಟ್ ಸ್ಟೆಪ್ ಬರೋಣ. ಈಗ 3 x ಪ್ಲಸ್ ಅಲ್ಲ, ಇದು 3 x ಅಲ್ಲಿ −2 x ಅಂದ್ರೆ ನೆಕ್ಸ್ಟ್ ಇರುತ್ತಪ್ಪ, 1 x ಇರುತ್ತೆ ಅಥವಾ x ಅಂತ ಅನ್ಕೋಣ. ಈ ಪ್ಲಸ್ 3 x ಅಲ್ಲಿ −2 x ಹೋದ್ರೆ ಇನ್ನೆಷ್ಟು ಇರುತ್ತೆ, 1 x ಇರುತ್ತೆ. ಇಲ್ಲಿ ಪ್ಲಸ್ 3 ಇದೆ, ಇಲ್ಲಿ ಪ್ಲಸ್ 4 ಇದೆ, ಪ್ಲಸ್ 3 + 4 ಟೋಟಲ್ ಎಷ್ಟಾಯ್ತು, ಪ್ಲಸ್ 7 ಆಯ್ತು. ಕರೆಕ್ಟ್. ಡಿವೈಡೆಡ್ ಬೈ ಏನು, 6. ಕರೆಕ್ಟ್. ಈಗ ಇಸ್ ಈಕ್ವಲ್ಸ್ ಟು ಇಲ್ಲಿ 3 x ಹಾಗೆ ಉಳಿಸ್ಬೋದು. ಇಲ್ಲಿ ಪ್ಲಸ್ 12, ಇಲ್ಲಿ ಪ್ಲಸ್ 7, ಟೋಟಲ್ ಎಷ್ಟಾಯ್ತು, ಪ್ಲಸ್ 19 ಆಯ್ತು. ಕರೆಕ್ಟ್. 15 ಆಗಿ ಉಳಿಸ್ಬೋದು. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 6 3 ಎಷ್ಟಾಯ್ತಪ್ಪ, 18. ಕರೆಕ್ಟಾ?
6 into 3x is 18x. 6 into 19, pay the model. 6 into 19. 114. Correct? I'll get 6 into 8, 3x, 18x. 6 into 19, 114 is equals to 15 into x, 15x. Correct? Plus into plus, plus. 15 into 7, 105. Correct enough? ಈಗ 18x ಹಾಗೆ ಉಳಿಸ್ಕೋಣ ಓಕೆನಾ ಈ ಪ್ಲಸ್ 15x ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 15x ಆಗುತ್ತೆ ಕರೆಕ್ಟಾ ಇಸ್ ಈಕ್ವಲ್ಸ್ ಟು ಈ ಪ್ಲಸ್ 114 ಅದ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 114 ಪ್ಲಸ್ 105 ಈಗ 18x ಅಲ್ಲಿ 15x ಹೋದ್ರೆ ಏನಿರುತ್ತೆ 3x ಇರುತ್ತೆ ಯಾಕಂದ್ರೆ ಇದು ಪ್ಲಸ್ ಇದು ಮೈನಸ್ 18 ರಲ್ಲಿ 15 ಹೋದ್ರೆ 3 3x is equals to 114 minus plus 105. Yes, for the answer, nine. Minus 9 ಬರುತ್ತೆ ಯಾಕೆಂದ್ರೆ ಮೈನಸ್ ಜಾಸ್ತಿ ಇದೆ ಅಲ್ವಾ ಅದಕ್ಕೋಸ್ಕರ ಈಗ ನೋಡಿ ಯಾವಾಗ ಈಕ್ವೇಶನ್ ಅಲ್ಲಿ ಇಲ್ಲಿ ಇಂಟು ಇದೆ 3 ಇಂಟು ಎಕ್ಸ್ 3x ಅಂದ್ರೆ ಅರ್ಥ ಏನು 3 ಇಂಟು ಎಕ್ಸ್ ಅಂತ ಹೇಳಿ ಈ ಇಂಟು ಸೈನ್ ಇದ್ರೆ ನಾನೇನ್ ಮಾಡ್ತೀನಿ ಎಕ್ಸ್ ಹಾಕೊಂಡು ಇಲ್ಲಿ ಮೈನಸ್ 9 ಹಾಕೊಂಡು ಇಲ್ಲಿ ಇಂಟು ಇದೆ ಅಲ್ವಾ ಈ ಇಂಟು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ಏನಾಗುತ್ತೆ ಡಿವಿಷನ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಡಿವಿಷನ್ ಆಗುತ್ತೆ ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಕರೆಕ್ಟ್ ತ್ರೀ ಒನ್ಸ್ ತ್ರೀ ತ್ರೀಸ ಎಂತ ತ್ರೀ ಆಯ್ತು ಮೈನಸ್ 3 ಆಯ್ತು ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಮೈನಸ್ 3 ಇದಕ್ಕೆ 6 ಮಾರ್ಕ್ಸ್ ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿಲ್ಲ ಅಂತ ಹೇಳಿದ್ರೆ ಹೋಯ್ತು ಅಂತ ಅರ್ಥ ಕ್ಲಿಯರ್ ಬರ್ಕೊಳ್ಳಿ